ಬಿಗ್ ಬಾಸ್ ನಲ್ಲಿ ಮೊದಲ ದಿನವೇ ರಣರಂಗ ಶುರುವಾಗಿದೆ ಸೊ ಜಗಳ ಮಾಡಲಿಕ್ಕೆ ಯಾವುದೇ ಟೈಮನ್ನ ತಗೊಳ್ತಿಲ್ಲ ಈ ಸೀಸನ್ ಅವರು ಮೊದಲ ದಿನದಿಂದಲೇ ಜಗಳವನ್ನ ಶುರು ಮಾಡಿದ್ದಾರೆ ಹೌದು ಬಿಗ್ ಬಾಸ್ ಅಲ್ಲಿ ಈಗ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಅನ್ನ ಶುರು ಮಾಡಿದ್ದಾರೆ ಸೊ ನರಕದಲ್ಲಿರೋರೆಲ್ಲರೂ ಕೂಡ ಸ್ವರ್ಗದವರು ಹೇಳಿದಂತೆ ಕೇಳಬೇಕಾಗತ್ತೆ ಸೊ ಅಲ್ಲಿರುವಂತಹ ಸೌಲಭ್ಯಗಳು ಇವರಿಗೆ ಸಿಗೋದಿಲ್ಲ ಆದ್ರೆ ಜಗದೀಶ್ ಅವರು ಸ್ವರ್ಗದಲ್ಲಿ ಇದ್ರೂ ಕೂಡ ನರಕದ ಎಲ್ಲ ಅಭ್ಯರ್ಥಿಗಳಿಗೆ ಸೆಲ್ಪ್ ಅನ್ನ ಮಾಡ್ತಿದ್ದಾರೆ ಇದು ಸ್ವರ್ಗದಲ್ಲಿರುವ ಅಭ್ಯರ್ಥಿಗಳಿಗೆ ಇಷ್ಟ ಆಗ್ತಿಲ್ಲ ಇದರೊಂದಿಗೆ ಮಂಜು ಅವರು ಉಗ್ರಂ ಮಂಜು ಅವರು ಹಾಗೂ ಗೋಲ್ಡ್ ಸುರೇಶ್ ಅವರಿಗೆ ಒಂದು ಕೋಲ್ಡ್ ವಾರ್ ನಡೆದಿದೆ ಸೊ ಸುರೇಶ್ ಅವರು ಬಿಸಿನೀರನ್ನ ಕೇಳ್ತಾರೆ ಸೊ ಸುರೇಶ್ ಅವರು ಈಗ ನರಕದಲ್ಲಿರೋ ಕಾರಣಕ್ಕೆ ಬಿಸಿನೀರನ್ನ ಕೇಳ್ತಾರೆ ಆದ್ರೆ ಸ್ವರ್ಗದಲ್ಲಿರುವಂತಹ ಉಗ್ರಂ ಮಂಜು ಕೊಡೋದಿಲ್ಲ ಅದಕ್ಕೋಸ್ಕರ ಜಗದೀಶ್ ಅವರು ಹೇಳ್ತಾರೆ ಅವನೇ ದೊಡ್ಡ ಬಿಗ್ ಬಾಸ್ ಹಾಡಂಗ್ ಆಡ್ತಾ ಇದ್ದಾನೆ ಅಂತ ಹೇಳಿ ಇದರಿಂದಾಗಿ ಇಬ್ಬರ ಮಡುವೆ ಮಾತಿನ ಚಕಮಕಿ ಬೆಳೆಯುತ್ತೆ ಹಾಗೂ ಮಂಜು ಅವರು ಹೇಳ್ತಾರೆ ನಾವು ನೀರನ್ನ ಕೊಡೋದಿಲ್ಲ ಅದು ರೂಲ್ಸ್ ಇಲ್ಲ ಅಂತ ಹೇಳಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಸುರೇಶ್ ಅವರು ನಾನು ಕೇಳಿದ್ದು ಕೇವಲ ಬಿಸ್ ನೀರನ್ನ ಬೇರೆ ಏನು ಅಲ್ಲ ಅಂತ ಹೇಳ್ಬಿಟ್ಟು ಟಾಂಗ್ ಅನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಮನೆಯಲ್ಲಿರುವಂತಹ ಗ್ರಾಸರಿಸು ಕೂಡ ನಾಶ ಆಗತ್ತೆ ನಿಮ್ ಕಡೆಯಿಂದ ಅಂತ ಹೇಳಿ ಮನೆಯಲ್ಲಿ ದೊಡ್ಡ ಗಲಾಟೆ ಶುರು ಆಗಿದೆ ಹಾಗೆ ಚೈತ್ರ ಕುಂದಾಪುರ್ ಅವರು ಬಿಗ್ ಬಾಸ್ನ ರೂಲ್ಗಳನ್ನ ಬ್ರೇಕ್ ಮಾಡ್ತಾ ಇದ್ದಾರೆ ಹಾಗೂ ಯಾರ ಮಾತಿಗೂ ಜಗ್ಗದೆ ಕೌಂಟ್ರ್ ಮೇಲೆ ಕೌಂಟರ್ ಗಳನ್ನ ಕೊಡ್ತಾ ಇದ್ದಾರೆ ಇದಕ್ಕೆ ಜಗದೀಶ್ ಅವರು ಸ್ವರ್ಗದಲ್ಲಿದ್ರು ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಹಲವಾರು ರೀತಿಯಲ್ಲಿ ಈ ಬಾರಿಯ ಬಿಗ್ ಬಾಸ್ ದೊಡ್ಡ ಮಟ್ಟಕ್ಕೆ ಯಶಸ್ಸು ಆಗೋದು ಮೊದಲ ದಿನವೇ ಗೊತ್ತಾಗಿದೆ ಯಾಕಂದ್ರೆ ತೀರಾ ದೊಡ್ಡ ಮಟ್ಟಕ್ಕೆ ಜಗಳ ಆಗೋ ಸಂಭವಗಳಿದೆ ಈ ಮನೆಯಲ್ಲಿ ಹೊಂದಾಣಿಕೆಯಿಂದ ಹೋಗೋರು ಯಾರು ಕೂಡ ಇಲ್ಲ ಐಶ್ವರ್ಯ ಅವರು ಕೂಡ ಇಲ್ಲಿ ಮಧ್ಯದಲ್ಲಿ ಧ್ವನಿ ಎತ್ತಿದ್ದಾರೆ ಅಷ್ಟೇ ಅಲ್ಲದೆ ಹಲವಾರು ಜನ ಬಿಗ್ ಬಾಸ್ನ ಮೊದಲ ದಿನವೇ ಈ ಮಟ್ಟಿಗೆ ಜಗಳ ಆಗಿದ್ದು ಯಾವುದೇ ಇಷ್ಟ್ರೀ ಕೂಡ ಇಲ್ಲ ಸೊ ಈ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಟಿ ಆರ್ ಪಿ ದೊಡ್ಡ ಮಟ್ಟಕ್ಕೆ ಯಶಸ್ವಿ ಆಗೋದು ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳಬಹುದು ಸೊ ನಿಮ್ಮ ಬೆಸ್ಟ್ ಹಾಗೂ ಫೇವರಿಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು